ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿ ಕೇವಲ ಎಸ್ಸಿ ಎಸ್ಟಿಗಳನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿಯೇ ಮಾತ್ರ ಉಪಯೋಗ ಮಾಡ್ತಾರೆ. ನೋಡಿ, ಎಂದೂ ಕೂಡ ಅವರು ರಿಸರ್ವೇಷನ್ ಜಾಸ್ತಿ ಮಾಡೋದ್ರಲ್ಲಿ ಸಮುದಾಯದವರು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ಬೆಳೀಬೇಕು, ಇದಕ್ಕೆಂದೂ ಸಹಕಾರವನ್ನು ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಏಕೈಕ ಕೆಲಸ ಮಾಡಿದ್ದು ಅಂತಂದ್ರೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿದರು. ಆದರೆ ಭಾರತೀಯ ಜನತಾ ಪಾರ್ಟಿ ಬಂದಾಗ ಎಲ್ಲ ವರ್ಗಗಳಿಗೆ ಅನುಕೂಲ ಆಗುವಂತಹ ಸ್ವನಿಧಿ ಯೋಜನೆಯಿಂದ ಹಿಡ್ಕೊಂಡು ಹಲವಾರು ಯೋಜನೆಗಳನ್ನು ಮಾಡುವುದರ ಜೊತೆಗೆ ಯಾವಾಗ ಭವ್ಯವಾದಂತಹ ಶ್ರೀರಾಮ ಮಂದಿರ 500 ವರ್ಷಗಳ ಕಳಂಕವನ್ನು ತೊಳೆದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಆಯಿತೋ ಅದೇ ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾದಂತಹ ಅಯೋಧ್ಯೆಯ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿಯ ಹೆಸರನ್ನಿಟ್ಟಿರುವುದು ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿ. ಆ ಒಂದು ಕಮಿಟ್ಮೆಂಟ್ ಇರುವಂತಹದ್ದು, ಯಾಕಂದ್ರೆ ನಮಗೆ ಗೊತ್ತಿದೆ. ನೋಡಿ, ನಮ್ಮ ದೇಶದ ರಾಮಾಯಣದ ವೈಶಿಷ್ಟ್ಯತೆ ಬಹಳ ದೊಡ್ಡದಿದೆ. ನಮ್ಮ ದೇಶದ ಜನರ ಗುಣ ಅದರಲ್ಲಿ ಬಹಳ ದೊಡ್ಡತನ ಇದೆ. ರಾಮಾಯಣವನ್ನ ವಾಲ್ಮೀಕಿಗಳು ಸೃಷ್ಟಿಸಿದರು. ಅವರು ವಾಲ್ಮೀಕಿ ಜನಾಂಗಕ್ಕೆ ಅವರ ಹೆಸರಿನಲ್ಲೇ ಜನಾಂಗ ಎಷ್ಟು ಸಮುದಾಯಕ್ಕೆ ಸೇರಿದವರು. ರಾಮನನ್ನ ರಾಮಾಯಣದ ಹೀರೋ ರಾಮ, ಆತ ಕ್ಷತ್ರಿಯ, ರಾವಣ ಬ್ರಾಹ್ಮಣ. ರಾಮುಲವ್ರೆ, ಯಾರು ರಾವಣನ ಆಶೀರ್ವಾದ ಕೇಳಲಿಲ್ಲ, ವಾಲ್ಮೀಕಿ ಆಶೀರ್ವಾದ ಕೇಳಿದ್ರು, ರಾಮನ ಆಶೀರ್ವಾದ ಕೇಳಿದ್ರು. ಈ ದೇಶದಲ್ಲಿ ಜಾತಿಗೆ ಎಂದೂ ಮಹತ್ವವನ್ನು ಕೊಟ್ಟಿಲ್ಲ, ಗುಣಕ್ಕೆ ಮಹತ್ವವನ್ನು ಕೊಟ್ಟಂತವರು ಅದು ಭಾರತೀಯ ಜನಾಂಗದವರು, ಹಿಂದೂಗಳು, ಅದರಲ್ಲೂ ಕೂಡ ವಾಲ್ಮೀಕಿ ಅದಕ್ಕೊಂದು ಮಹತ್ವವನ್ನು ಒದಗಿಸಿಕೊಟ್ಟವರು ಅನ್ನುವಂತಹ ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಾಲ್ಮೀಕಿ ಜನಾಂಗದವರು ಮುಂದೆ ಬರಬೇಕಂತ ಪ್ರತಿ ಜಿಲ್ಲೆಯಲ್ಲಿ ಒಂದು ಏಕಲವ್ಯ ಶಾಲೆಯನ್ನ ನಾವು ಮಾಡಿದ್ದೇವೆ. ಅದರಲ್ಲಿ 50% ಅಡ್ಮಿಷನ್ನು ಕೇವಲ ನಮ್ಮ ಎಸ್ಟಿ ಜನಾಂಗದವರಿಗಿದೆ. ಕಾರಣ ಏನು? ಅವರಿಗೆ ಒಳ್ಳೆ ಸ್ಕೂಲಿಂಗ್ ವ್ಯವಸ್ಥೆ ಆಗಬೇಕು, ಎಜುಕೇಷನ್ ಆಗಬೇಕು. ಅವರು ಕಲಿತು ಅವರು ಕೂಡ ಈಗ ನಿಮ್ಮ ಸಮುದಾಯದವರು ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರು. ನಾನು ನೋಡಿದಂಗೆ ಆ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರು ಬೀದಿ ಬದಿಯಲ್ಲಿಯೇ ಉಳಿಯಲಾರದೆ ಅವರು ದೊಡ್ಡ ವ್ಯಾಪಾರಸ್ಥರಾಗಬೇಕು, ದೊಡ್ಡ ಬಿಸಿನೆಸ್ ಮೆನ್ ಆಗಬೇಕು, ಅವರ ಮಕ್ಕಳು ಇಂಜಿನಿಯರ್ ಆಗಬೇಕು, ಅವರ ಮಕ್ಕಳು ಡಾಕ್ಟರ್ ಆಗಬೇಕು, ಅವರ ಮಕ್ಕಳು ಐಎಎಸ್ ಆಫೀಸರ್ಸ್ ಆಗಬೇಕು. ಅನೇಕರು ಇವತ್ತು ಆ ರೀತಿ ಇದ್ರೂ ಸಹಿತ ಸಮುದಾಯದಲ್ಲಿ ಇನ್ನೂ ಬಹಳ ಬಡತನ ಇದೆ. ಆ ಬಡತನವನ್ನು ಗುರುತಿಸಿ ಇವತ್ತು ಪರಿವರ್ತನೆಯನ್ನು ಮಾಡಬೇಕನ್ನುವ ಕಾರಣಕ್ಕಾಗಿಯೇ ಇವತ್ತು ನರೇಂದ್ರ ಮೋದಿಯವರು ಈ ಸಮುದಾಯಕ್ಕಿರಬಹುದು, ಎಲ್ಲ ಬಡ ಸಮುದಾಯಕ್ಕೆ ಹಲವಾರು ಸ್ಕೀಮುಗಳನ್ನು ಕೊಟ್ಟಿರುವಂತಹದ್ದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀವು ಯಾವ್ಯಾವ ಹಳ್ಳಿಯಿಂದ ಬಂದಿದ್ದೀರಿ, ನಿಮ್ಮ ಎಲ್ಲ ಹಳ್ಳಿಗಳಿಗೆ ಒಂದೂವರೆ ವರ್ಷದೊಳಗೆ ಹರ್ಘರ್ ನಲ್ ಜಲದ ಮೂಲಕ ನಿಮ್ಮ ಮನೆಗೆ ಪೈಪ್ ಲೈನ್ ಹಾಕಿವಿ. ಆದರೆ ಬರುವ ಒಂದು ವರ್ಷದೊಳಗೆ ಕೆಲವು ಹಳ್ಳಿಗೆ ಯಾವ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ 24 ತಾಸು ಮಲಪ್ರಭಾ ಕುಡಿಯುವ ನೀರನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ, ಕೆಲವು ವಾರ್ಡ್ಗಳಲ್ಲಿ ಈಗಾಗಲೇ ಆಗಿದೆ. ಅದೇ ರೀತಿ ಎಲ್ಲ ಹಳ್ಳಿಗಳಿಗೆ ಮಲಪ್ರಭಾ ನೀರನ್ನು ಕೊಡುವಂತಹ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ನಾವು. ಅದೇ ರೀತಿ ಇವತ್ತು ದೇಶದಲ್ಲಿ ಸುರಕ್ಷತೆ ಇರಬೇಕು. ಮೊನ್ನೆ ರಾತ್ರಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ರಾಮೇಶ್ವರ ಕೆಫೆ ಒಳಗೆ ಯಾರು ಬಾಂಬ್ ಇಟ್ಟಿದ್ರು, ರಾಮುಲು ಅವರು ಟೆರರಿಸ್ಟ್ ಆಕ್ಟಿವಿಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಯಾಕೆ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದ್ದು,
ಈಗ ಬಹಳಷ್ಟು ಕಮ್ಮಿ ಆಗಿದ್ದಾವೆ ಅಂತಂದ್ರ ಯಾವ ದೇಶದಿಂದ ಬಂದು ನಮ್ಮ ದೇಶದೊಳಗೆ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿ ಉಗ್ರವಾದಿ ಆಕ್ಟಿವಿಟಿಯನ್ನು ಮಾಡಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ರು, ಆ ಪಾಕಿಸ್ತಾನದಲ್ಲಿ ಒಳ ಹೊಕ್ಕು ಹೊಡೆಯುವ ಕೆಲಸವನ್ನ ನಾವು ಮಾಡಿದ್ದೇವೆ ಸ್ನೇಹಿತರೆ. ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೈದ ಆ ಟೆರರಿಸ್ಟ್ಗಳಿಗೆ ಭಾರತದ ಭಯ ಶುರುವಾಗುವಂತೆ ಮಾಡಿರುವುದು ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಸ್ನೇಹಿತರೆ. ಹಾಗಾಗಿ ಆಕ್ಟಿವಿಟಿ ಕಮ್ಮಿ ಆಗಿತ್ತು. ಆದರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಬಂದ ನಂತರ ಅವ್ರಿಗೆ ಅನ್ನಿಸ್ತು ಒಂದು ಸ್ವಲ್ಪ ಮಾಡಿ ನೋಡೋಣ ಅಂತ. ಯಾಕಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರನ್ನ ಕರ್ನಾಟಕದ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅವ್ರು ಅಂದಿಲ್ಲ ಅಂತ ಹೇಳಿ ಇವರನೇ ಅವ್ರ ಘೋಷಣೆ ಕೂಗಿಲ್ಲ ಅಂತ ಹೇಳಿ ಯಾರಿಗೆ ಇವರು ಸಪೋರ್ಟ್ ಕೊಟ್ಟರೋ ಅದಾದ ನಂತರ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ. ಇವತ್ತು ಎನ್ಐಎದವರು ಅವರನ್ನ ಅತ್ಯಂತ ಕಠಿಣ ಪರಿಶ್ರಮದಿಂದ ಅವರನ್ನ ಹಿಡಿದು ಹೆಡಮುರುಗಿ ಕಟ್ಟಿ ತಗೊಂಬಂದಿದ್ದಾರೆ. ಆದರೆ ಇದಕ್ಕಿಂತ ಮೊದಲು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನ್ ಹೇಳಿದ್ರು, ಅದೇನೋ ಸಿಲಿಂಡರ್ ಸ್ಫೋಟ ಆಗಿರಬೇಕು, ವೈಯಕ್ತಿಕ ವೈಷಮ್ಯ ಇರಬೇಕು. ಇನ್ನೊಬ್ಬರು ನಮ್ಮ ಡೆಪ್ಯೂಟಿ ಮುಖ್ಯಮಂತ್ರಿ ಅವರೇನ್ ಹೇಳಿದ್ರು, ಅವರಂತೂ ಟೆರರಿಸ್ಟ್ಗಳಿಗೆ ಬ್ರದರ್ ಅಂತ ಕರೆದ್ರು. ಇವರು ಯಾವಾಗ ಬ್ರದರ್ ಆಗಿದ್ದಾರೆ ಯಾರಿಗೂ, ಹ್ಯಾಂಗ್ ಬ್ರದರ್ ಆದ್ರ. ಅವರೇನ್ ಹೇಳಿದ್ರು, ಅವರು ಕೂಡ ಅದೇ ರೀತಿಯಾದಂತಹ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಟೆರರಿಸ್ಟ್ ಪರವಾದಂತಹ ಹೇಳಿಕೆಯನ್ನು ಕೊಟ್ಟರು, ಇಸ್ಲಾಮಿಕ್ ಉಗ್ರವಾದಿ ಪರವಾದ ಹೇಳಿಕೆಯನ್ನು ಕೊಟ್ಟರು. ಅವ್ರದ್ದು ನೋಡ್ರಿ ಟೆರರಿಸ್ಟ್ಗಳು ಹೋಗಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಿ ಎಲ್ಲಾ ದಾಖಲೆಗಳನ್ನ, ಶ್ರೀರಾಮುಲು ಸಾಹೇಬರ ಎಲ್ಲಾ ದಾಖಲೆಗಳು ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಎಲ್ಲಾ ದಾಖಲೆ ತಗೊಂಡು ಅವರು ವಿದೇಶಕ್ಕೆ ಹಾರ್ತಾ ಇರ್ತಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು ಈ ಇಂಡಿಯಾ ಅಲೈನ್ಸ್ ಏನಿದೆ, ಈ ಇಂಡಿಯಾ ಅಲೈನ್ಸ್ ದವರು ತಮಗೆ ಓಟ್ ಬಂದ್ರ ದೇಶಕ್ಕಾಗಿ ಎಂಥ ಕೃತ್ಯವನ್ನು ಮಾಡಲಿಕ್ಕೆ ತಯಾರಾಗ್ತಾರೆ ಅನ್ನುವಂತಹ ಸಂಗತಿ, ಒಂದು ಗಂಭೀರ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು. ಸ್ನೇಹಿತರೆ, ಯಾಕೆ ಈ ಸ್ಥಿತಿ ಬರ್ತದೆ ಕಾಂಗ್ರೆಸ್ ಪಾರ್ಟಿಗೆ ಅಂತಂದ್ರೆ ನೀವು ವಯನಾಡದಲ್ಲಿ ನೋಡಿರ್ಬೋದು. ವಯನಾಡದಲ್ಲಿ ರಾಹುಲ್ ಗಾಂಧಿ ಯಾವಾಗ ನಾಮಿನೇಷನ್ ಹಾಕಿದ್ರು ಕಾಂಗ್ರೆಸ್ಸಿನ ಧ್ವಜ ಇಲ್ಲ, ಕೇವಲ ಮುಸ್ಲಿಂ ಲೀಗ್ನ ಧ್ವಜವನ್ನ ಮಾತ್ರ ಹಾಕಿದ್ರು. ಮುಸ್ಲಿಂ ಲೀಗ್ ಯಾವ ಪಾರ್ಟಿ, ದೇಶವನ್ನ ತುಂಡರಿಸುವಂತಹ ಪಾರ್ಟಿ ಅದು ಮುಸ್ಲಿಂ ಲೀಗ್. ಆ ಮುಸ್ಲಿಂ ಲೀಗದ ಧ್ವಜನ ಇಟ್ಟುಕೊಂಡು ನಾಮಿನೇಷನ್ ಹಾಕ್ತಾರೆ ಓಟಿಗಾಗಿ ಅಂದ್ರ ಇವರು ನಾಳೆ ಎಂಥ ಕೃತ್ಯಕ್ಕೂ ದೇಶಕ್ಕೆ ದೇಶದ ಜೊತೆಗೆ ಎಂಥ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೂ ಹೇಸಲಾರದಂತಹ ಪಾರ್ಟಿಯವರು ಯಾರಾದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ. ಹಾಗಾಗಿ ಇವತ್ತು ದೇಶಕ್ಕೆ ಒಂದು ಸುಭದ್ರ ಸರ್ಕಾರ ಬೇಕು. ಆ ಸುಭದ್ರ ಸರ್ಕಾರದಲ್ಲಿ ಟೆರರಿಸಂ ಫ್ರೀ, ಜೀರೋ ಟಾಲರೆನ್ಸ್ ಟು ದಿ ಟೆರರಿಸಂ. ಟೆರರಿಸಂ ಅಂದ್ರೆ ಒಂದು ಸ್ವಲ್ಪ ಸಹನೆ ಮಾಡುವುದಿಲ್ಲ ಅನ್ನುವಂತಹ ಒಂದು ನೇತೃತ್ವ ಅಂದ್ರೆ ಇದೆ ನರೇಂದ್ರ ಮೋದಿ ನೇತೃತ್ವ. ಬಡವರಿಗೆ 5 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ ಅಂತ ಹೇಳಿದವರು ಏನು ಕೊಡಲಿಲ್ಲ, 5 ಕೆಜಿ ಅಕ್ಕಿಯನ್ನು ಕೊಟ್ಟಂತಹ ಪುಣ್ಯಾತ್ಮ ಯಾರು, ನರೇಂದ್ರ ಮೋದಿ. ಅದೇ ರೀತಿ ನಾನು ಹೇಳಿದಂಗೆ ಹರ್ಗರ್ ನಲ್ ಜಲ್, ಆಯುಷ್ಮಾನ್ ಆರೋಗ್ಯ ಭಾರತ, ಕಿಸಾನ್ ಸಮ್ಮಾನ ನಿಧಿ, ಇದು ಎಲ್ಲರಿಗೂ ಕೊಟ್ಟು ಇವತ್ತು ದೇಶ ಅತಿ ಹೆಚ್ಚು ಮನೆಗಳನ್ನು ಕಟ್ಟಿಸಿಕೊಟ್ಟಿರುವಂತಹದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹದ್ದು ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ನಾನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಗೆ. ನಾವು ಘಂಟಾಘೋಷವಾಗಿ ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅಲ್ಲ, ಅಧಿಕಾರಕ್ಕೆ ಬಂದೇ ಬರ್ತದೆ, ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತೇವೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ, ನೀವು ಉತ್ತರ ಕೊಡುವ ಕಾಂಗ್ರೆಸ್ ಪಾರ್ಟಿಯವರು ಹೆಂಗ ಓಡಾಡಿಕೊಂಡಿದ್ರಲ್ಲ, ನೀವು ಬರೋದಿಲ್ಲ ಅಂತ ಗೊತ್ತಿದ್ರೂ ಸಹಿತ ನಿಮ್ಮ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ರಿ ನೀವು. ಯಾವ ರೀತಿ ಎಸ್ಸಿ ಎಸ್ ಟಿ ಅಂತ ಮಾತನಾಡುವಂತಹ ಜನ
ಮಮತಾ ಬ್ಯಾನರ್ಜಿ ಖರ್ಗೆ ಆದ್ರೆ ಆಗಲಿ ಅಂತ ಹೇಳಿದಾಗ ನಮ್ಮ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾರೆ. ಇವರು ಎಷ್ಟು ಎಷ್ಟು ಪ್ರೀತಿ ಪ್ರೇಮ ನೋಡ್ರಿ. ಇಲ್ಲ ಆದ್ರೆ ರಾಹುಲ್ ಗಾಂಧಿನೇ ಆಗ್ಬೇಕಂತ ಹೇಳ್ತಾರೆ. ಈ ರಾಹುಲ್ ಗಾಂಧಿಗೆ ತಾನೇನು ಮಾತಾಡ್ತೀನಿ ಅಂತ ತನಗ ತಿಳಿದಿಲ್ಲ. ಒಂದು ಕೆಟ್ಟ ಗ್ರಾಮೋಫೋನ್ ಇರ್ತದಲ್ಲ, ಕೆಟ್ಟ ಗ್ರಾಮೋಫೋನ್, ಅದು ಕೆಟ್ಟ ಬಿಟ್ರೆ ಅದೇ ರಿಪೀಟ್ ಆಗ್ತಿರ್ತದೆ. ಹಾಡ ಅದ ತಿರ್ಗಮುರ್ಗ ಅದೇ ಹೇಳ್ತಿರ್ತದೆ. ಹಂಗ ಅದನ್ನ ಹೇಳ್ಕೋತ ಹೋಗ್ತಿರ್ತಾರ ಅವ್ರು. ಅವ್ರಾಗ್ಬೇಕು ಅಂತ ಹೇಳಿದ್ರು. ಅವ್ರಾಗ್ಬೇಕು ಅಂತ ಹೇಳಿದ್ದಕ್ಕ ಲಾಲು ಹೇಳಿದ್ರು ನಾಯನ್ ಕಮ್ಮಿ ಅಂತ. ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಹೇಳಿದ್ರು ಈಗ ಬೇಡ ಬೇಡ ಅಂತ. ಕೇರಳದಾಗ ಹೋಗಿ ಇಲೆಕ್ಷನ್ ನಿಲ್ತಾರೆ ರಾಹುಲ್ ಗಾಂಧಿ ಇಂಡಿ ಅಲೈನ್ಸ್ ಅಂತ ಮಾಡಿಕೊಂಡು. ಕೇರಳಕ್ಕೆ ಹೋಗಿ ಇಲೆಕ್ಷನ್ ನಿಂತರೆ ಕಮ್ಯುನಿಸ್ಟ್ ಪಾರ್ಟಿಯವರು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಬಾಯಿಗೆ ಬಂದಂಗೆ ಬೈತಾರ. ಇವರೇನ್ರಿ ದೇಶ ಉದ್ಧಾರ ಮಾಡ್ತಾರ? ಇವತ್ತು ಸುಭದ್ರ ಸರ್ಕಾರವನ್ನು ರಚಿಸಲಿಕ್ಕೆ ದೇಶದಲ್ಲಿನ ಇವತ್ತು ಆರ್ಥಿಕ ಸ್ಥಿತಿ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಇವತ್ತೇನು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿದೆ. ಇದರ ಪರಿಣಾಮವಾಗಿ ನೀತಿ ಆಯೋಗದ ಅಧ್ಯಯನದ ಪ್ರಕಾರ 25 ಕೋಟಿ ಬಡವರು ಬಡತನದ ರೇಖೆಗಿಂತ ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದರೆ IMF ಪ್ರಕಾರವಾಗಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಿದೆ, ಅವರ ಅಧ್ಯಯನದ ಪ್ರಕಾರವಾಗಿ 13 ಕೋಟಿಗಿಂತ ಹೆಚ್ಚು ಜನ ಇವತ್ತು ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ. ಆದ್ದರಿಂದ ಮೋದಿಯವರು ಏನ್ ಹೇಳಿದ್ದಾರೆ, ರಾಮಲು ಸಾಹೇಬರೇ ಮೋದಿಯವರೊಂದು ಮಾತು ಹೇಳಿದರು, 10 ವರ್ಷದ್ದು ಇದು ಎ ಟ್ರೇಲರ್ ಹೇ, ಪಿಕ್ಚರ್ ಅಭಿ ಬಿ ಬಾಕಿ ಹೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆ ಪಿಕ್ಚರ್ ಏನು ಅಂತಂದ್ರೆ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಅತ್ಯಂತ ಕೆಟ್ಟ ಆರ್ಥಿಕ ಸ್ಥಿತಿಯಿಂದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ ಕೇವಲ 3 ವರ್ಷದಲ್ಲಿ, ಬರುವ 3 ವರ್ಷದಲ್ಲಿ. ಆ ಸಂದರ್ಭದಲ್ಲಿ ಆ ಪಿಕ್ಚರ್ ಬಾಕಿ ಹೈ ಅಂತಂದ್ರೆ ಏನು ಅಂತಂದ್ರೆ, ಈ ದೇಶದೊಳಗಿರುವಂತಹ ದೀನರು, ದಲಿತರು, ವಂಚಿತರು, ಶೋಷಿತರು, ಬಡವರು, ಇವರ ಎಲ್ಲರ ಜೀವನ ಮಟ್ಟವನ್ನು ಸುಧಾರಿಸಿ ಎಲ್ಲರನ್ನು ಮಿಡಲ್ ಕ್ಲಾಸ್ ಆಗಿ ಮಾಡೋದು. ಇವತ್ತು ಎಲ್ಲರೂ ಬಡವರಾಗಿದ್ದಾರೆ, ಕಡು ಬಡವರಾಗಿದ್ದಾರೆ. ಮೋದಿಯವರ ಬಡ ಪಿಕ್ಚರ್ ಅಂತಂದ್ರೆ ಏನು ಅಂದ್ರೆ, ದೊಡ್ಡ ಪಿಕ್ಚರ್ ಅಂತಂದ್ರೆ ಏನಂದ್ರೆ, ಈ ಶೋಷಿತರು, ದಲಿತರು, ವಂಚಿತರು ಇವರೆಲ್ಲರನ್ನು ಬಡವರ್ಗದಿಂದ ಮಧ್ಯಮ ವರ್ಗಕ್ಕೆ ತಂದು ಜಗತ್ತಿನ No. 1 ರಾಷ್ಟ್ರ ಮಾಡುವುದೇ ಮೋದಿ ಗ್ಯಾರಂಟಿ. ಇವತ್ತು ಖರ್ಗೆ ಅವರು ಕೇಳ್ಯಾರ, ಮೋದಿಕಿ ಗ್ಯಾರಂಟಿ ಅಂದ್ರೆ ಏನು? ಮೋದಿಕಿ ಗ್ಯಾರಂಟಿ ಅಂದ್ರೆ ನಮ್ಮ ದೇಶದ ಬಡವರ ಸರ್ವಾಂಗೀಣ ಉನ್ನತಿಯೇ ಮೋದಿ ಗ್ಯಾರಂಟಿ. ಇದು ಬರುವ 10 ವರ್ಷದೊಳಗೆ ನಾವು ಮಾಡಿ ತೋರಿಸ್ತೇವೆ ಅನ್ನುವಂತಹ ಮಾತನ್ನು ನಿಮ್ಗೆ ಹೇಳ್ತಾ